ಇದು ಖಾಸಗಿ ಆಸ್ಪತ್ರೆಯ ದನದಾಹಿ ಘಟನೆಯ ಸ್ಟೋರಿ. ಹೆರಿಗೆಗೆ ಬಂದವಳ ಜೀವ ತೆಗೆದ ಹೃದಯ ವಿದ್ರಾವಕ ಘಟನೆಯನ್ನ ನಿಮ್ಮ ಮುಂದೆ ಹೇಳ್ತಾ ಇದೀವಿ. ಮಹಿಳೆ ಸತ್ತು ಹೋದ್ಮೇಲೆ ಓಡಿ ಹೋಗಿದ್ದಾರೆ ಡಾಕ್ಟರ್ಗಳು. ಆ ಒಂದು ಒಂದು ಭಯಾನಕ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮಹಿಳೆ ಸತ್ತು ಹೋದ್ಮೇಲೆ ಓಡಿ ಹೋಗಿರುವಂತ ಘಟನೆ ನಡೆದಿರುವಂತದ್ದು. ಡಾಕ್ಟರ್ಗಳು ಆಪರೇಷನ್ ಮಾಡಾದ್ಮೇಲೆ ಇದು ಖಾಸಗಿ ಆಸ್ಪತ್ರೆಯ ದನದಾಯಿ ಘಟನೆಯ ವಿಡಿಯೋ. ಹೆರಿಗೆಗೆ ಅಂತ ಬಂದವಳು ಸಾವನ್ನಪ್ಪಿದ್ದಾಳೆ. ಆಪರೇಷನ್ ಥಿಯೇಟರ್ ನಲ್ಲೇ ಹೆಣ ಬಿಟ್ಟು ಓಡಿ ಹೋಗಿದ್ದಾರೆ ವೈದ್ಯರು. ಹೆರಿಗೆ ಆದ್ಮೇಲೆ ಮಗುವನ್ನ ತಾಯಿ ಶವದ ಬಳಿ ಬಿಟ್ಟು ಪರಾರಿಯಾಗಿದ್ದಾರ ಅನ್ನೋದು ಇಲ್ಲಿ ಕಾಡ್ತಾ ಇರುವಂತದ್ದು. ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲೇ ನಡೆದಂತ ಭಯಾನಕ ಘಟನೆ. ನಾರ್ಮಲ್ ಹೆರಿಗೆ ಆಗೋದನ್ನ ಆಪರೇಷನ್ ಮಾಡಬೇಕು ಅಂದ್ರಂತೆ ಆಪರೇಷನ್ ಥಿಯೇಟರ್ ನಲ್ಲಿ ತಾಯಿಯ ಪ್ರಾಣ ತೆಗೆದಂತ ಒಂದು ಆರೋಪ ಈಗ ಕೇಳಿ ಬಂದಿದೆ. ತಾಯಿಯ ಶವ ಪಕ್ಕದಲ್ಲೇ ಮಗು ಬಿಟ್ಟು ಡಾಕ್ಟರ್ ಶೈಲಜಾ ಪರಾರಿಯಾದ್ರ ಅನ್ನುವ ಪ್ರಶ್ನೆ ಎದ್ದಿದೆ. ಈಗ ಸಿಎಂ ಸ್ವಕ್ಷೇತ್ರ ಚನ್ನಪಟ್ಟಣದಲ್ಲಿ ನಡೆದಂತ ದಾರುಣ ಘಟನೆ ಇದು. ವಿಷಯ ತಿಳಿದು ಸಿಟ್ಟಿಗೆದ್ದು ಮುತ್ತಿಗೆ ಹಾಕಿದ್ದಾರೆ ಜನ. ಚನ್ನಪಟ್ಟಣದ ಬಾಲು ನರ್ಸಿಂಗ್ ಹೋಮ್ ನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಚನ್ನಪಟ್ಟಣ ತಾಲೂಕಿನ ಮಳೂರು ಪಟ್ಟಣದ ನಿವಾಸಿ ರಶ್ಮಿ ರಾತ್ರಿ 12 ಗಂಟೆಗೆ ಮಗು ಇಲ್ಲಿ ಜನಿಸಿರುವಂತದ್ದು. 12:30ಕ್ಕೆ ತಾಯಿ ರಶ್ಮಿ ಸಾವನ್ನಪ್ಪಿದ್ದಾರೆ. ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮಂತೆ ತಡ್ಬಿಟ್ಟ ಸುರ್ದು ಹೊಡೆದು ಕಟ್ಟದ್ಲು. ಅವ್ಳಿಗೇನು ಎದ ಹೊಡೆದಾಗಿದ್ದ ಅವ್ಳ ಕಣ್ಣನ್ ಹೊಡೆದೈತೆ ಅವಳು ಹೊಡೆದಾಗಿತ್ತು ಕಟ್ಟದ್ ನಿಂತೇವ ನೋಡ್ತಾ ಇದೀವಿ. ಆಪರೇಷನ್ ಥಿಯೇಟರ್ ನಲ್ಲಿ ಆಪರೇಷನ್ ಆದ್ಮೇಲೆ ತಾಯಿ ಸಾವನ್ನಪ್ಪಿದ್ದಾಳೆ, ಮಗು ಕೂಡ ಜನಿಸಿದೆ. ಆ ಮಗುವನ್ನ ತಾಯಿಯ ಪಕ್ಕದಲ್ಲೇ ಮಲಗಿಸಿ ಆ ಡಾಕ್ಟರ್ ಪರಾರಿಯಾಗಿದ್ದಾರೆ ಅನ್ನುವ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಓಟಿಯಲ್ಲಿ ತಾಯಿಯ ಶವ ಇದೆ. ಆಪರೇಷನ್ ಥಿಯೇಟರ್ ನಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ, ಮೊದಲ ವಿಂಡೋದಲ್ಲಿ ತಾಯಿಯ ಶವ ಇದೆ. ಅದರ ಪಕ್ಕದಲ್ಲೇ ಒಂದು ತಾಯಿ ಶವದ ಪಕ್ಕದಲ್ಲೇ ಮಗು ಆಗತಾನೆ ಜನಿಸಿದಂತ ಮಗುವನ್ನ ಬಿಟ್ಟು ಡಾಕ್ಟರ್ ಪರಾರಿ ಆಗಿರುವಂತದ್ದು. ರೊಚ್ಚಿಗೆದ್ದಂತ ಸಂಬಂಧಿಕರು ಒಂದ್ ಕಡೆ ಈಗ ಆಲ್ರೆಡಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ಕುರಿತಂತ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ವೆಂಕಟೇಶ್, ಇಲ್ಲಿ ವೈದ್ಯರ ಮೇಲೆ ಆರೋಪ ಕೇಳಿ ಬರ್ತಾ ಇದೆ, ನಿರ್ಲಕ್ಷ್ಯದಿಂದನೇ ಆ ತಾಯಿ ಸಾವನ್ನಪ್ಪಿದ್ದು ಅಂತ, ಮತ್ತೊಂದ್ ಕಡೆ ಆಪರೇಷನ್ ಆದ್ಮೇಲೆ ಆ ಡಾಕ್ಟರ್ ಕೂಡ ಪರಾರಿಯಾಗಿದ್ದಾರಂತೆ, ಹೌದಾ? ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ ಇದ್ರ ಬಗ್ಗೆ? ಪೃಥ್ವಿರಾಜ್, ಏನಂದ್ರೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ಕ್ಷೇತ್ರದ ಚನ್ನಪಟ್ಟಣ ನಗರದಲ್ಲಿರುವಂತ ಬಾಲು ನರ್ಸಿಂಗ್ ಹೋಮ್ ಅಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಮಳೂರು ಪಟ್ಟಣದ ಅಲ್ಲಿ ನಿವಾಸ ಅಂದ್ರೆ ಅವ್ರ ತಂದೆ ಮನೆ ಬಂದು ಮಳೂರು ಪಟ್ಟಣ ಆಗಿದೆ. ಅವರ ಗಂಡನ ಮನೆ ಬೇವೂರು. ಆ ಗ್ರಾಮಕ್ಕೆ ಕೊಟ್ಟಿದಂತ ಹೆಣ್ಮಗಳು ರಶ್ಮಿ ಎಂಬಾಕೆ ರಾತ್ರಿ ಸಾವನ್ನಪ್ಪಿರುವಂತದ್ದು. ಏನು ಹೆರಿಗೆ ನೋವು ಕಾಣಿಸ್ಕೊಂಡಂತ ತಕ್ಷಣ ಮನೆಯವರು ಈ ಒಂದು ಬಾಲು ನರ್ಸಿಂಗ್ ಹೋಮ್ಗೆ ಬಂದು ಅಡ್ಮಿಟ್ ಮಾಡಿದ್ದಾರೆ. ಆದ್ರೆ ಆ ಹುಡುಗಿಗೆ ನಾರ್ಮಲ್ ಡೆಲಿವರಿ ಮಾಡ್ಲಿಕ್ಕೆ ಮುಂದಾದಂತ ವೈದ್ಯರ ತಂಡ ಅದನ್ನ ನಿರ್ಲಕ್ಷ್ಯ ಮಾಡಿ, ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದಂತ ವೈದ್ಯರು ಒಂದು ಸಿಜೇರಿಯನ್ ಮಾಡ್ಬೋದಾಗಿತ್ತು ಅನ್ನುವಂಥದ್ದು ಮಾಹಿತಿ ಇದೆ. ಆದ್ರೆ ಇವರು ಸಿಜೇರಿಯನ್ ಮಾಡೋ ಅಂತ ಒಂದು ಏನು. ಓಕೆ ವೆಂಕಟೇಶ್, ಮತ್ತೆ ಸಂಪರ್ಕ ಮಾಡ್ತೀನಿ. ಎಸ್ ನಮ್ ಜೊತೆ ಈಗ DHO ಅಮರನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಸರ್, ಈ ಘಟನೆ ಗೊತ್ತಾಯ್ತಾ ಸರ್ ನಿಮ್ಗೆ? ಸರ್, ನಮ್ಮ ತಾಲೂಕು ಹೆಲ್ತ್ ಆಫೀಸರ್ ಇಂದ ನಮ್ಗೆ ಮಾಹಿತಿ ಸಿಕ್ಕಿದೆ.
ಈಗ ನಾನು ಆ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಸರ್, ಪರಿಶೀಲನೆ ಮಾಡ್ಬಿಟ್ಟು ಏನಾಗಿದೆ ಡೀಟೇಲ್ ಆಗಿ ನಿಮ್ಗೆ ಹೇಳ್ತೀನಿ ಸರ್. ಸರ್, ಏನ್ ಮಾಹಿತಿ ಲಭ್ಯವಾಯ್ತು ಸರ್, ಅಲ್ಲಿ ಡಾಕ್ಟರ್ ಒಡೋಗಿದಾರಂತೆ, ಆಪರೇಷನ್ ಆಗ್ತಿದ್ದಂಗ್ಲೆ ಆ ತಾಯಿ ಸಾಯ್ತಿದ್ದಂಗ್ಲೆ ಅಂತ? ಹೌದು ಹೌದು ಸರ್, ಇವಾಗ ಪೇಷಂಟ್ ಡೆತ್ ಆದ್ಮೇಲೆ ಡಾಕ್ಟರ್ ಕಾಣಿಸ್ತಾ ಇಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅದೇ ಏನಕ್ಕೆ ಹೋದ್ರು ಏನು ಅಂತ ಗೊತ್ತಿಲ್ಲ. ಅದೇ ಮೊನ್ನೆ ಹೆರಿಗೆ ಬಂದಿದ್ರಂತೆ, ರಾತ್ರಿ 11:00 ಡೆಲಿವರಿ ಆಗಿದೆ. 11:40 ಪೇಷಂಟ್ ಸೀರಿಯಸ್ ಇದೆ, ಬ್ಲಡ್ ಬೇಕು ಅಂದ್ರಂತೆ. ಬ್ಲಡ್ ಅರೇಂಜ್ಮೆಂಟ್ ಮಾಡೋ ಅಷ್ಟರಲ್ಲಿ 11:40 ಪೇಷಂಟ್ ಡೆತ್ ಆಗಿದೆ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಆಮೇಲೆ ಅದೇ ಅವರು ಹೇಳೋ ಪ್ರಕಾರ, ಹಾಸ್ಪಿಟಲ್ ಮಾಹಿತಿ ಪ್ರಕಾರ, ಜನ ಏನೋ ಗಲಾಟೆ ಮಾಡ್ತಾ ಇದಾರೆ, ಹೊಡಿತಾರೆ ಅಂತ ಹೇಳಿ ಹೆದರ್ಕೊಂಡು ಎಲ್ಲೋ ಗೊತ್ತಿಲ್ಲದೆ ಇರೋ ಜನ. ಆಪರೇಷನ್ ಆದ್ಮೇಲೆ ಆ ತಾಯಿ ಸಾವನ್ನಪ್ಪದ್ಮೇಲೆ, ಮಗು ಹುಟ್ಟದ್ಮೇಲೆ, ತಾಯಿ ಪಕ್ಕದಲ್ಲಿ ಮಲಗಿಸಾದ್ಮೇಲೆ ಆ ಡಾಕ್ಟರ್ ಕೂಡ ಎಲ್ಲದನ್ನ ಹೇಳಾದ್ಮೇಲೆ ಪರಾರಿ ಆಗಿರೋದ? ಹೌದು 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 ಸರ್, ಹೌದು ಸರ್. ಅಂದ್ರೆ ಅವರಿಗೆ ಹೇಳಿ ಪರಾರಿ ಆಗಿರೋದೇನಲ್ಲ, ಭಯಪಟ್ಟಿರೋದು? ಇಲ್ಲ 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 ಸರ್, ಎಲ್ಲ ಹೇಳಿ ಅವ್ರ ಜೊತೆನಲ್ಲೇ ಇದ್ದು ಸುಮಾರು ಒಂದು 2-3 hours ಅವ್ರ ಜೊತೆನಲ್ಲೇ ಇದಾರೆ. ಆಮೇಲೆ ಅವ್ರ ರಿಲೇಟಿವ್ಸ್ ಎಲ್ಲ ಸೇರಿ ಮಾಪ್ ಸೇರ್ಕೊಂಡು ಗಲಾಟೆ ಮಾಡಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಕ್ಕೆ ಟ್ರೈ ಮಾಡಿದಾಗ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಇದ್ ಎಸ್ಕೇಪ್ ಆಗಿದ್ದಾರೆ ಸರ್. ಅಲ್ಲಿ ಇದ್ದವರೆಲ್ಲ ಆರೋಪ ಮಾಡ್ತಿದಾರ, ಅಮ್ಮ ಇನ್ನು MBBS ನೆಟ್ಟು ಓದಿಲ್ಲ, ಸುಮ್ ಸುಮ್ನೆ ಡಾಕ್ಟರ್ ಅಂತ ಹೇಳ್ಕೊಳ್ತಾ ಇದೆ ಅಂತ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಲಭ್ಯವಾಗಿದೆಯಾ ನಿಮ್ಗೆ? ಸರ್, ನಮ್ಗೆ 100% ಮಾಹಿತಿ ಇದೆ, ಅವ್ರು MBBS ಡಾಕ್ಟರ್, ನಾವೇ ಲೈಸೆನ್ಸ್ ಕೊಟ್ಟಿರೋದು, ಹಾಗಾಗಿ ಅದ್ರ ಬಗ್ಗೆ ಏನು ಅನುಮಾನ ಇಲ್ಲ ಸರ್. ಆಸ್ಪತ್ರೆ ಬಗ್ಗೆ ಏನ್ ಹೇಳ್ತೀರಾ ಸರ್? ಆಸ್ಪತ್ರೆ ನಮಗ್ ಗೊತ್ತಿರೋ ಹಾಗೆ ಅದು ವೆರಿ ಪಾಪ್ಯುಲರ್ ಆಸ್ಪತ್ರೆ. ಚನ್ನಪಟ್ಟಣದಲ್ಲಿ ಮ್ಯಾಕ್ಸಿಮಮ್ ಡೆಲಿವರೀಸ್ ಎಲ್ಲ ಅಲ್ಲೇ ಆಗುತ್ತೆ ನಮಗ್ ಬಂದಿರೋ ಮಾಹಿತಿ ಪ್ರಕಾರ. ಸೊ ಹಾಗಾಗಿ ತುಂಬಾ ಫೇಮಸ್ ಹಾಸ್ಪಿಟ್ಲು, ಮತ್ತೆ ತುಂಬಾ ಜನ ಅಲ್ಲೇ ಹೋಗ್ತಾರೆ, ಮ್ಯಾಕ್ಸಿಮಮ್ ಡೆಲಿವರೀಸ್ ಆಗುತ್ತೆ ಸರ್ ಅಲ್ಲಿ. ಓಕೆ, ಈಗ ನಿಮ್ಮ TH ಹೋಗಿದಾರ ತಾಲೂಕ್ ಹೆಲ್ತ್ ಆಫೀಸರ್ ಅಲ್ಲಿಗೆ? ತಾಲೂಕ್ ಹೆಲ್ತ್ ಆಫೀಸರ್ ಹೋಗಿದ್ದಾರೆ, ನಮ್ಮ ಹೆಲ್ತ್ ವರ್ಕರ್ಸ್ ಎಲ್ಲ ಇದಾರೆ. ಐ ವಿಲ್ ರೀಚ್ ಬೈ ಅನದರ್ 30 minutes. ಈಗ ನೀವೇನಾದ್ರೂ ಪೊಲೀಸರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸರ್, ಅವ್ರಿಗೆ ಏನಾದ್ರು ಗೊತ್ತಾಗಿರುತ್ತಲ್ಲ ಇದ್ರ ಬಗ್ಗೆ? ಏನು ಪೊಲೀಸರು ಕಾಂಟ್ಯಾಕ್ಟ್ ಮಾಡಿದೀವಿ, ಪೊಲೀಸರಿಗೆ ಅವರೇ ಪೇಷಂಟ್ ಕಡೆಯವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸರು ಆಲ್ರೆಡಿ ಸ್ಥಳದಲ್ಲಿ ಇದಾರೆ. ಇವಾಗ ಮಾಜರ್ ಮಾಡಿದ್ಮೇಲೆ ಬಾಡಿನ ಪೋಸ್ಟ್ಮಾರ್ಟಮ್ಗೆ ಶಿಫ್ಟ್ ಮಾಡ್ತೀವಿ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋದಕ್ಕೆ ಮುಂಚೆನೆ ಅವರ ನರ್ಸಿಂಗ್ ಹೋಮ್ ಲೈಸೆನ್ಸ್ ನ ಸಸ್ಪೆಂಡ್ ಮಾಡ್ತೀವಿ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೆ ಆ ರಿಪೋರ್ಟ್ ಏನ್ ಹೇಳುತ್ತೆ ಅದ್ರ ಪ್ರಕಾರ ನಾವು ಕಾನೂನು ಕ್ರಮ ಜರುಗಿಸ್ತೀವಿ ಸರ್. ಅಲ್ಲ, ನರ್ಸಿಂಗ್ ಹೋಮ್ ಇದನ್ನೇ ಸಸ್ಪೆನ್ಸ್ ಮಾಡ್ತೀವಿ ಅಂದ್ರೆ, ಸಸ್ಪೆಂಡ್ ಮಾಡ್ತೀವಿ ಅಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಅವ್ರು ತಪ್ಪಿದೆ ಅನ್ನಂಗೆ ಆಗುತ್ತಲ್ಲ, ಅಂದ್ರೆ ಇಲ್ಲಿ ಬಿಟ್ಟು ಹೋಗಿದ್ದಕ್ಕೆ ಈ ಒಂದು ಕ್ರಮ? ಇಲ್ಲ ಇಲ್ಲ ಇಲ್ಲ, ನಮ್ಗೇನಂತಂದ್ರೆ ಪ್ರಥಮ ಮಾಹಿತಿ ಏನು ಬರುತ್ತೆ ಅಲ್ಲಿ ಡಾಕ್ಟರ್ ನೆಗ್ಲಿಜೆನ್ಸ್ ಅಂತ ಇದನ್ನ ಪೊಲೀಸ್ ಕಂಪ್ಲೇಂಟ್ ಆದಾಗ ನಾವು ಟೆಂಪರರಿ ಸಸ್ಪೆನ್ಷನ್ ಅಂದ್ರೆ ಒಂದೇ ದಿನ ಇರ್ಬೋದು, ಎರಡೇ ದಿನ ಇರ್ಬೋದು. ಸೊ ಇಲ್ಲ ಅಂದ್ರೆ ನಾವೇನು ಆಕ್ಷನ್ ತಗೊಂಡಂಗಾಗಲ್ಲ. ಸೊ ನಾವು ಒಂದ್ 2 days ಅಲ್ಲಿ ಆ ರಿಪೋರ್ಟ್ ಬರೋವರೆಗೂ ನೀವ್ ಯಾವ್ದೇ ಕೇಸು ಮಾಡಬೇಡಿ, ಯಾವ್ದು ಪೇಷಂಟ್ ಅಡ್ಮಿಟ್ ಮಾಡ್ಕೊಂಬೇಡಿ ಅಂತ ಹೇಳಿ ನಾವು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ತಕ್ಷಣ ಅವ್ರದ್ದು ಏನ್ ಪ್ರಾಬ್ಲಮ್ ಇದೆ ನೋಡ್ಕೊಂಡು ಲೈಸೆನ್ಸ್ ನ ಕಂಟಿನ್ಯೂ ಮಾಡ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತೀವಿ ಸರ್. ಹಾಗೆ ಸಂಪರ್ಕದಲ್ಲಿರಿ ಸರ್, ಒಂಚೂರು ಮಾತಾಡ್ತೀನಿ. ಎಸ್ ನಮ್ ಜೊತೆ ಈಗ ರವಿ ಅನ್ನೋರು ಗ್ರಾಮಸ್ಥರು, ಅಲ್ಲಿ ಅವರ ಸಂಬಂಧಿಕರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರವಿ ಅವರ. ರವಿ ಅವರೇ, ನನ್ ಧ್ವನಿ ಕೇಳಿಸ್ತಾ ಇದೆಯಾ? ರವಿ ಅವರೇ, ನನ್ ಧ್ವನಿ ಕೇಳಿಸ್ತಾ ಇದೆಯಾ? ಸೊ ಓಕೆ, ಅಮರನಾಥ್ ಅವರೇ, ಅಂದ್ರೆ ಈಗ ಈ ಆಸ್ಪತ್ರೆ ಬಗ್ಗೆ ಈ ಹಿಂದೆ ಏನಾದ್ರೂ ಕಂಪ್ಲೇಂಟ್ ಆಯ್ತಾ ಸರ್ ಇದೇ ತರ ಏನಾದ್ರು? ಇದುವರೆಗೂ ನಮ್ಗೆ ಯಾವ್ದು ಕಂಪ್ಲೇಂಟ್ ಬಂದಿಲ್ಲ ಸರ್, ನಮ್ಮ ಗಮನಕ್ಕಂತೂ ಯಾವ್ದು ಬಂದಿಲ್ಲ. ಸರ್, ಅಲ್ಲಿ ಅವ್ರ ಸಂಬಂಧಿಕರು ಮತ್ತು ಒಂದ್ ಕಡೆ ಅವ್ರ ರಿಲೇಟಿವ್ಸ್ ಎಲ್ಲ ಸೇರ್ಕೊಂಡಿದಾರಲ್ಲ, ಏನ್ ಹೇಳ್ತಿದಾರಂತೆ ಸರ್? ಸರ್, ಅವರು ಮೋಸ್ಟ್ಲಿ ನನ್ಗನ್ಸುತ್ತೆ ಅವ್ರು ಹೇಳೋ ಪ್ರಕಾರ ಇವಾಗ ತಪ್ಪ ಆಗೋಗಿದೆ, ಡೆತ್ ಆಗೋಗಿದೆ ಮೋಸ್ಟ್ಲಿ, ಅದ್ರ ಅದಕ್ಕೆ ಏನಾದ್ರು ಶಿಕ್ಷೆ ಕೊಡಿ ಅಂತ ಅವರು ಆಗ್ರಹಿಸ್ತಾ ಇರ್ಬೋದು ಒಂದು. ಎರಡನೇದು, ಏನಾದ್ರು ಕಾಂಪೆನ್ಸೇಷನ್ ಕೊಡೋ ಚಾನ್ಸಸ್ ಇದೆಯಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ಅಂತ ನಮ್ಮ TH ಅವರು ಹೇಳ್ತಾರೆ. ಓಕೆ ಸರ್, ಆಗಸ್ಟ್ ಇದ್ದಂತ ಮಗು ಪಟ್ಟಂತ ತಾಯಿ ಪಕ್ಕದಲ್ಲೇ ಮಲಗಿಸಿ ಇವ್ರು ಪರಾರಿ ಆಗಿದಾರಲ್ಲ ಡಾಕ್ಟ್ರು, ಪಾಪ ಅದಕ್ಕೆ ಒಂಚೂರು ಅಂದ್ರೆ ಯಾವ್ದೇ ಮಗು ಹುಟ್ಟಂತ ಸಂದರ್ಭದಲ್ಲಿ ICU ನಲ್ಲಿ ಇರ್ತಾರೆ, ಅದಕ್ಕೆ ಸ್ವಲ್ಪ ಇನ್ನು ಏನಾದ್ರು ಟ್ರೀಟ್ಮೆಂಟ್ ಬೇಕಾಗಿರುತ್ತೆ, ಅದನ್ನೆಲ್ಲ ಕೊಡ್ತಾರೆ. ಈ ರೀತಿಯಾಗಿ ಓಡೋಗ್ಬಿಟ್ರೆ ಏನರ್ಥ ಅಂತ? ಇವಾಗ ನಮ್ಮ ಗವರ್ಮೆಂಟ್ ಕಡೆಯಿಂದ ನಾವು ಆ ಮಗುನ ಶಿಫ್ಟ್ ಮಾಡ್ಕೊಂತಾ ಇದೀವಿ ಸರ್, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ, NICUಗೆ ಶಿಫ್ಟ್ ಮಾಡ್ಕೊಂಡು ಮಗುನ ನೋಡ್ಕೊಳ್ಳೋ ಜವಾಬ್ದಾರಿ ನಾವು ಇಸ್ಕೊಳ್ತಾ ಇದೀವಿ. ಸೊ ಇನ್ನ ಮಿಕ್ಕಿದ್ದು ಇವಾಗ ಪೇಷಂಟ್ ಅಟೆಂಡರ್ ಜೊತೆ ನಾನು ಇವಾಗ ಹೋಗಿ ಮಾತಾಡಿ ಮುಂದಿನ ಕ್ರಮ ತಗೊಳ್ತೀವಿ ಸರ್. ಇವಾಗ ಹೋಗ್ತಾ ಇದ್ದೀರಾ? ಹೋಗ್ತಾ ಇದ್ದೀನಿ ಸರ್, ಹೋಗ್ತಾ ಇದ್ದೀನಿ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಅಮರನಾಥ್ ಅವರ.
ಎಸ್ ಡಿಎಚ್ಒ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ರಾಮನಗರ ಜಿಲ್ಲೆ ಅಮರನಾಥ್ ಅವರು ಮಾತನಾಡಿದ್ರು ಈಗಷ್ಟೇ. ಸರ್, ನಾನು ಈಗ ಆಲ್ರೆಡಿ ಮಾಹಿತಿಯನ್ನೆಲ್ಲ ತರಿಸ್ಕೊಂಡಿದ್ದೀನಿ. ನಮ್ಮ ಟಿಎಚ್ಒ ಅಂದ್ರೆ ತಾಲೂಕು ಹೆಲ್ತ್ ಆಫೀಸರ್ ಕೂಡ ಮಾತನಾಡಿದ್ದಾರೆ, ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಏನಾಯ್ತು ಅನ್ನೋದ್ರ ಬಗ್ಗೆ. ಈ ಡೆಲಿವರಿ ಆಗ್ತಿದ್ದ ಹಾಗೆ ಅಂದ್ರೆ ಡಾಕ್ಟರು ಆ ಸಂಬಂಧಿಕರಿಗೆಲ್ಲ ಹೇಳ್ಬಿಟ್ಟು ಪರಾರಿ ಆಗಿದ್ದಾರೆ. ಎಲ್ಲಿ ಅಂದ್ರೆ ನನ್ ಮೇಲೆ ಆರೋಪ ಬಂದು ಎಲ್ಲಿ ನನ್ ಮೇಲೆ ಹಲ್ಲೆ ಮಾಡ್ತಾರೆ ಅನ್ನೋ ಭಯದಲ್ಲಿ ಓಡೋಗಿದ್ದಾರೆ ಅಂತ ಇವರು ಹೇಳ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಸಂಬಂಧಿಕರು ಸಾಕಷ್ಟು ಆಕ್ರೋಶವನ್ನ ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ನಮ್ ಜೊತೆ ರಮೇಶ್ ಗೌಡ ಅವರಿದ್ದಾರೆ, ಹೋರಾಟಗಾರರು. ನಮಸ್ಕಾರ ಸರ್. ನಮಸ್ತೆ ನಮಸ್ತೆ ಸರ್. ಏನಾಯ್ತು ಸರ್ ಅಲ್ಲಿ? ಸರ್, ಈಗ ರಾತ್ರಿ ಒಬ್ಬ ಗರ್ಭಿಣಿಯವ್ರನ್ನ ಅಲ್ಲಿಗೆ ಬಾಲು ಆಸ್ಪತ್ರೆ ಅಂತ ಹೇಳಿ ಅಲ್ಲಿ ಸೇರ್ತಿದ್ದಾರೆ. ಆ ಬಾಲು ಆಸ್ಪತ್ರೆಯಲ್ಲಿ ಕಳೆದ 4 ತಿಂಗಳಿಂದ ಅವರು ಅಲ್ಲೇ ಅವರು ಪರೀಕ್ಷೆಯನ್ನ ಮಾಡಿಕೊಂಡು ಸಲಹೆಯನ್ನ ಕೂಡ ಪಡೆದಿದ್ದಾರೆ. ಆದ್ರೆ ನಿನ್ನೆ ಆಕೆಗೆ ಗರ್ಭ ಹೆರಿಗೆ ಮಾಡಬೇಕಾದಂತ ಸಂದರ್ಭದಲ್ಲಿ ಎಲ್ಲ ಯಾವ್ದು ಪ್ರಿಕಾಷನಿಯಾಗಿ ಏನೇನು ತಗೋಬೇಕಾಗಿತ್ತು ಯಾವ್ದನ್ನೂ ಅವ್ರು ತಗೊಂಡಿಲ್ಲ. ನೇರವಾಗಿ ವೈದ್ಯರ ನಿರ್ಲಕ್ಷ್ಯ ಬೆಡ್ ಕಾಣ್ತಾ ಇದೆ. ಮತ್ತೆ ಒಬ್ಬ ಗರ್ಭಿಣಿ ಆದಂತವ್ರಿಗೆ ಬ್ಲಡ್ ನ ತಗೋಬೇಕು ಅಂದಾಗ ಆ ಕ್ಷಣಕ್ಕೆ ಹೋಗಿ ಫಿವರ್ ಏನಾದ್ರು ಬ್ಲೀಡಿಂಗ್ ಜಾಸ್ತಿ ಆದಾಗ ಅದನ್ನ ಬ್ಲಡ್ ನ ಹೋಗಿ ಆಸ್ಪತ್ರೆಯಲ್ಲಿ ಸ್ಯಾಂಪಲ್ ತಗೊಂಡೋಗಿ ಬ್ಲಡ್ ತಂದಿದ್ದಾರೆ. ಟೋಟಲಿ ಆಸ್ಪತ್ರೆಯ ಸಿಬ್ಬಂದಿಯ ಸಂಪೂರ್ಣ ವಿಪರೀತ ಇಲ್ಲಿ ಎದ್ದು ಕಾಣ್ತಾ ಇದೆ. ಈಗ ಅವ್ರನ್ನ ನೇರ ಟ್ರೇಸ್ ಮಾಡೋಕ್ಕಾಗಿದ್ರೆ ಡಾಕ್ಟರ್ ಕೂಡ ಎಷ್ಟು ಪಾಲಾಯನವಾದ ಮಾಡಿದ್ದಾರೆ, 100 ಪೊಲೀಸರು ಸೆಕ್ಯೂರಿಟಿ ಮಾಡ್ಕೊಂಡಿದ್ದಾರೆ. ಜನರು ನೋಡ್ರೆ ಈಗಷ್ಟೇ ಇವ್ರು ಅಮರನಾಥ್ ಅಂತ ಡಿಎಚ್ಒ ಮಾತಾಡ್ತಾ ಹೇಳ್ತಾ ಇದ್ರು, ಡಾಕ್ಟರ್ ನೆಗ್ಲಿಜೆನ್ಸಿ ಏನಿಲ್ಲ ಅಲ್ಲಿ, ಎಲ್ಲಿ ನನ್ ಮೇಲೆ ಅವ್ರ ಮೇಲೆ ಡಾಕ್ಟರ್ ಮೇಲೆ ಹಲ್ಲೆ ಮಾಡ್ಬಿಡ್ತಾರೆ ಅನ್ನೋ ಭಯದಲ್ಲಿ ಓಡೋಗಿದ್ದಾರೆ. ಯಾಕೆಂದ್ರೆ ಇದೆಲ್ಲ ಆದ್ಮೇಲೆ ಅವ್ರ ಸಂಬಂಧಿಕರಿಗೂ ಹೇಳಿದ್ರು, ಅದೆಲ್ಲ ಆದ್ಮೇಲೆ ಅವ್ರು ಓಡೋಗಿರೋದು ಅಂತ ಹೇಳ್ತಾವ್ರೆ. ಇಲ್ಲ, ಅವ್ರು ಡಿಎಚ್ಒ ತಪ್ಪಿದೆ. ಡಿಎಚ್ಒಗೆ ನಾವು ಫೋನ್ ಮಾಡಿದಾಗ ಬೆಳಿಗ್ಗೆ ನಾವು ಲೈಸೆನ್ಸ್ ಕೊಡೋದು ಅಷ್ಟೇ, ಆಸ್ಪತ್ರೆಗೂ ನಮ್ಗೆ ಸಂಬಂಧ ಇಲ್ಲ ಪ್ರಕರಣ ಬಗ್ಗೆ ಅಂತ ಹೇಳ್ತಾರೆ. ಡಿಎಚ್ಒ ಕೂಡ ಈ ಆಸ್ಪತ್ರೆಯ ಒಂದು ಚಿತ್ರಣಕ್ಕೆ ಕಠಿಣವಾದ ನಿಲುವನ್ನು ತಗೊಂಡಿಲ್ಲ. ಅವ್ರದ್ದು ಎದ್ದು ಕಾಣ್ತಾ ತಪ್ಪಿದ್ರು ಹೇಳಿ, ನಾವು ಈಗ ಜನಗಳನ್ನ ಇಲ್ಲಿ ಕೆರಳಿಸಬಾರ್ದು, ಇಲ್ಲಿ ಸಾವು ಆಗಿದೆ ಅಂತ ಹೇಳಿ ನಾವು ತಾಳ್ಮೆಯಿಂದ ಇದ್ದೀವಿ. ಸಂಪೂರ್ಣವಾಗಿ ಡಿಎಚ್ಒ ಅವ್ರದ್ದು ಇದ್ರ ವಿಫಲತ ಕಾಣ್ತಾ ಇದೆ. ಡಿಎಚ್ಒ ಬರಬೇಕಾಗಿತ್ತು, ಬಂದು ಇಲ್ಲಿ ಏನಾಗಿದೆ ಅಂತ ಮೊದಲು ಪ್ರಾಥಮಿಕ ತನಿಖೆ ಮಾಡಿ. ಅಲ್ಲ ಸರ್, ಅವ್ರಿನ್ ಎಂತ ಡಾಕ್ಟರ್ ಸರ್, ಚಿಕ್ಕ ಮಗು ಆಗ್ತಾನೆ ಹುಟ್ಟಿದೆ, ಎಷ್ಟು ಪ್ರೋಸೆಸ್ ನೆಕ್ಸ್ಟ್ ಇರುತ್ತೆ ಟ್ರೀಟ್ಮೆಂಟ್ ಕೊಡೋದು, ಎಲ್ಲ ಮಗುನು ಕೂಡ ಬಿಟ್ಟು ಪರಾರಿ ಆಗಿದ್ದಾರೆ ಅಂದ್ರೆ ಏನರ್ಥ? ಅವ್ರನ್ನೆಲ್ಲ ಯಾವ ಡಾಕ್ಟರ್ ಅಂತ ಹೇಳ್ತಾರೆ ಸರ್? ಇದು ಇದು ಸರಿ, ಈಗ ಕಳೆದ 20 ವರ್ಷಗಳಿಂದ ಇದು 20ನೇ ಪ್ರಕರಣ ಇದು. ಇವ್ರ ಮೇಲೆ ಹಿಂದೆ ಸ್ಕ್ಯಾನಿಂಗ್ ವಿಚಾರದಲ್ಲಿ, ಭ್ರೂಣ ಹತ್ಯೆ ವಿಚಾರದಲ್ಲಿ ಕೂಡ ಕೇಸ್ ಇದೆ. ಡಿಸಿ ಆಫೀಸ್ ನಲ್ಲಿ ಕೂಡ ಇಲ್ಲಿ 3 ವರ್ಷದಿಂದ ಇವರು ಇದನ್ನ ಸ್ಕ್ಯಾನಿಂಗ್ ಪತ್ತೆ ಎತ್ತರವನ್ನ ಸೀಜ್ ಮಾಡಿದ್ರು. ಒಟ್ಟಾರೆ ಇಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕೂಡ ಇದ್ರಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ಇದ್ರಲ್ಲಂತೂ ತಾಯಿಯನ್ನ ಉಳಿಸ್ಬೋದಿತ್ತು, ಬಹಳ ಆರೋಗ್ಯವಂತ ತಾಯಿ ಅವರು. ಬ್ಲೀಡಿಂಗ್ ಎಲ್ಲ ಆಗಿ ಸಂಪೂರ್ಣ ನಿರ್ಲಕ್ಷ್ಯ. ಇವರು ಇಬ್ರು ನಫ್ಕಲ್ ಮೇಲೆ ಬಿಟ್ಟು ಅಲ್ಲಿ ಇನ್ನೊಂದು ಹೆರಿಗೆನ ನೋಡಕ್ ಹೋಗಿದ್ದಾರೆ, ಆ ಸಂದರ್ಭದಲ್ಲಿ ಸಾವಿಗೀಡಾಗಿದ್ದಾರೆ. ಸಂಪೂರ್ಣವಾದಂತ ತಪ್ಪನ್ನು ಆಸ್ಪತ್ರೆ ಆಡಳಿತ ಮಂಡಳ ಮಾಡಿದೆ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.